ಮಂಗಳೂರಿನಲ್ಲಿ ಬಲೆಗೆ ಬಿದ್ದ ಮೀನಿನ ಹೊಟ್ಟೆಯಲ್ಲಿ ಪ್ಲಾಸ್ಟಿಕ್ ಪತ್ತೆಯಾಗಿದ್ದು ಕಡಲು ಮಲಿನವಾಗಿ ಜಲಚರಗಳ ಸಂತತಿಗೆ ಅಪಾಯ ಎದುರಾಗುತ್ತಿರುವ ಮುನ್ಸೂಚನೆ ಸಿಕ್ಕಿದೆ. ಮಂಗಳೂರಿನ ಅತ್ತಾವರದಲ್ಲಿ ಮೀನು ಮಾರಾಟದ ಮಳಿಗೆಯ ಸಿಬ್ಬಂದಿ ಮುರು ಮೀನನ್ನು ಕತ್ತರಿಸಿ ಕ್ಲೀನ್ ಮಾಡುತ್ತಿದ್ದ ಸಂದರ್ಭದಲ್ಲಿ ಮೀನಿನ ಹೊಟ್ಟೆಯಲ್ಲಿ ಪ್ಲಾಸ್ಟಿಕ್ ಪತ್ತೆಯಾಗಿದೆ. ಜನರು ಪ್ಲಾಸ್ಟಿಕ್ಗಳನ್ನು ಸಮುದ್ರಕ್ಕೆ ಎಸೆದು ಸಮುದ್ರ ಮಲಿನವಾಗುವ ಜೊತೆಗೆ ಮೀನುಗಳು ಪ್ಲಾಸ್ಟಿಕ್ಗಳನ್ನು ನುಂಗಿ ಮೀನುಗಳ ಸಂತತಿಯ ಮೇಲೆ ಪರಿಣಾಮ ಬೀರ್ತಾ ಇದೆ. ಹೀಗಾಗಿ ಭೂತಾಯಿಯ ಪ್ರಮಾಣ ಕಡಿಮೆಯಾಗಿದ್ದು ಹವಾಮಾನ ಬದಲಾವಣೆ ಮಾಲಿನ್ಯ ಮತ್ತು ಪ್ಲಾಸ್ಟಿಕ್ನಿಂದ ಜಲಚರಗಳ ಮೇಲೆ ಗಂಭೀರ ಪರಿಣಾಮ ಬೀರ್ತಾ ಇದೆ ಅನ್ನೋದು ತಜ್ಞರ ಅಭಿಪ್ರಾಯ.